ಕೇರಳದ ಸುಪ್ರಸಿದ್ಧ ಜ್ಯೋತಿಷರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟಂತವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ರೂ ಸರಿ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನಗಳಲ್ಲಿ ಸೂಕ್ತ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಸೌತ್ ಆಫ್ರಿಕಾ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಟೀಂ ಇಂಡಿಯಾ ಹೀನಾಯವಾಗಿ ಸೋಲು ಅನುಭವಿಸಿತು. ಮೊದಲು ಬ್ಯಾಟಿಂಗ್ ಮಾಡಿ 211 ರನ್ಗಳ ಬಿಗ್ ಸ್ಕೋರ್ ಕಲೆ ಹಾಕಿದ್ರೂ ಕೂಡ ಆ ಮೊತ್ತವನ್ನು ಡಿಫೈನ್ ಮಾಡಿಕೊಳ್ಳೋಕೆ ಟೀಂ ಇಂಡಿಯಾ ಬೌಲರ್ಗಳಿಂದ ಸಾಧ್ಯವಾಗಲಿಲ್ಲ. ಜೊತೆಗೆ ಮೊದಲ ಚುಟುಕು ಪಂದ್ಯದಲ್ಲಿ RCBಯ ದಿಗ್ಗಜ ಆಟಗಾರ ದಿನೇಶ್ ಕಾರ್ತಿಕ್ಗೆ ಕೂಡ ಅವಮಾನವಾಗಿದೆ. ಅದು ಕೂಡ ಟೀಂ ಇಂಡಿಯಾ ಆಟಗಾರನಿಂದಲೇ ಅನ್ನೋದು ಮತ್ತೊಂದು ಬೇಸರದ ಸಂಗತಿ. ಹೌದು ವೀಕ್ಷಕರೇ, IPLನಲ್ಲಿ RCB ತಂಡಕ್ಕೆ ಎಂಟ್ರಿ ಕೊಟ್ಟು ಆರ್ಭಟಿಸಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಸಾಬೀತುಪಡಿಸಿದ ದಿನೇಶ್ ಕಾರ್ತಿಕ್ ಆಟಕ್ಕೆ RCB ಅಭಿಮಾನಿಗಳೆಲ್ಲ ಫಿದಾ ಆಗಿದ್ದಾರೆ. RCB ಅಭಿಮಾನಿಗಳಷ್ಟೇ ಅಲ್ಲ, ಟೀಂ ಇಂಡಿಯಾ ಸೆಲೆಕ್ಟರ್ಗಳು ಕೂಡ ಅವರ ಆಟಕ್ಕೆ ಮನಸೋತಿದ್ದಾರೆ. ಇದೇ ಕಾರಣಕ್ಕಾಗಿ ಸೌತ್ ಆಫ್ರಿಕಾ T20 ಸರಣಿಯಲ್ಲಿ ದಿನೇಶ್ ಕಾರ್ತಿಕ್ಗೆ ಅವಕಾಶ ನೀಡಿದರು. ದಿನೇಶ್ ಕಾರ್ತಿಕ್ ಬ್ಯಾಟಿಂಗಿಗೆ ಬಂದು ಆರ್ಭಟಿಸುತ್ತಾರೆ ಅಂದರೆ ಅವರಿಗೆ ಸರಿಯಾಗಿ ಅವಕಾಶ ಸಿಗಲೇ ಇಲ್ಲ. 20ನೇ ಓವರ್ನ 4ನೇ ಬಾಲ್ನಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಸರ್ ಸಿಡಿಸಿದರು. ಹಾಗೆ 5ನೇ ಬಾಲನ್ನು ಡೀಪ್ ಮಿಡ್ ವಿಕೆಟ್ನತ್ತ ಶಾರ್ಟ್ ಮಾಡಿದರು. ಆದರೆ ಅದು ಬೌಂಡರಿ ಗೆರೆ ದಾಟಲಿಲ್ಲ. ನಿರಾಯಾಸವಾಗಿ ಹಾರ್ದಿಕ್ ಪಾಂಡ್ಯ ರನ್ ತೆಗೆದುಕೊಂಡು ದಿನೇಶ್ ಕಾರ್ತಿಕ್ಗೆ ಸ್ಟ್ರೈಕ್ ನೀಡಬಹುದಿತ್ತು. ಆದರೆ ಹಾರ್ದಿಕ್ ಪಾಂಡ್ಯ ಮಾತ್ರ ದೊಡ್ಡ ಪುಡಾಂಗ್ ಅನ್ನೋ ರೀತಿಯಲ್ಲಿ ರನ್ ಓಡದೆ ಅಂತಿಮ ಬಾಲನ್ನು ಕೂಡ ತಾವೇ ಆಡೋಕೆ ನಿರ್ಧರಿಸಿದರು. ಇದರಿಂದ ಸಹಜವಾಗಿಯೇ ಪ್ರೇಕ್ಷಕರಿಗೆ ಅಚ್ಚರಿ ಎದುರಾಯಿತು. ಯಾಕಂದರೆ ದಿನೇಶ್ ಕಾರ್ತಿಕ್ ಸದ್ಯ ತಮ್ಮ ಕೆರಿಯರ್ನ ಅತ್ಯುತ್ತಮ ಫಾರ್ಮ್ನಲ್ಲಿರುವಂತಹ ಆಟಗಾರ. ಹಾರ್ದಿಕ್ ಪಾಂಡ್ಯ ನೋಡಿದ್ರೆ ನಾನ್ ಸ್ಟ್ರೈಕ್ನಲ್ಲಿ ಇರೋದು ಯಾರು ಡುಬಾಕ್ ಬ್ಯಾಟ್ಸ್ಮನ್ ಅನ್ನೋ ರೀತಿಯಲ್ಲಿ ಓಡೋ ರನ್ನನ್ನು ಕೂಡ ಓಡದೆ ತಾವೇ ಅಂತಿಮ ಬಾಲ್ ಆಡೋದಕ್ಕೆ ನಿರ್ಧರಿಸಿದರು. ಹಾರ್ದಿಕ್ ಪಾಂಡ್ಯ ಮನಸ್ಸಿನಲ್ಲಿ ಏನೇ ಲೆಕ್ಕಾಚಾರ ನಡೆದಿರಲಿ, ಆದರೆ ದಿನೇಶ್ ಕಾರ್ತಿಕ್ಗೆ ಅಂತಿಮ ಬಾಲ್ ಆಡೋಕೆ ಅವಕಾಶ ನೀಡದೆ ಅವಮಾನ ಮಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯ IPL ಗೆದ್ದ ತಂಡದ ನಾಯಕನೇ ಇರಬಹುದು, ಆದರೆ ದಿನೇಶ್ ಕಾರ್ತಿಕ್ ಅನುಭವದ ಮುಂದೆ ಹಾರ್ದಿಕ್ ನಿಜಕ್ಕೂ ಬಚ್ಚ. DK ಬಾಸ್ಗೆ ಮಾಡಿದ ಅವಮಾನವನ್ನು ನಿಜಕ್ಕೂ RCB ಅಭಿಮಾನಿಗಳು ಯಾರೂ ಕ್ಷಮಿಸೋದಿಲ್ಲ. ಕೇವಲ RCB ಅಭಿಮಾನಿಗಳಿಗಷ್ಟೇ ಅಲ್ಲ, ಕ್ರಿಕೆಟ್ ದಿಗ್ಗಜರು ಕೂಡ ಹಾರ್ದಿಕ್ ನಿರ್ಧಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಹಾರ್ದಿಕ್ ಪಾಂಡ್ಯ ಅವರದ ನ್ಯೂಸ್ಗಳು ಹರಿದಾಡುತ್ತಿವೆ. ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಅಹಂಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.